ಹಾಯ್, ನಾನು ನಿಮ್ಮ ಕನ್ನಡದ ಹುಡುಗ ನಾಗಾರ್ಜುನ ಸಾಗರ್. ನಾನೊಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ಜೊತೆಗೆ ಮಿಕ್ಸ್ ಇಂಜಿನಿಯರ್. ಇದನ್ನು ನಾವು ಒಂದು ಸ್ಟುಡಿಯೋಗೆ ಬಂದಿದ್ವಿ. ಇದರ ಒಂದು ಸ್ಟುಡಿಯೋ ವ್ಲಾಗ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ಟುಡಿಯೋ ಆಗಿದೆ, ನೋಡ್ಕೊಳ್ಳಿ. ನಾವೀಗ ಏನು ನೋಡ್ತಾ ಇದ್ದೀವಿ, ಒಂದು ಹೋಮ್ ಸ್ಟುಡಿಯೋ. ಎಂಟ್ರೆನ್ಸಲ್ಲಿ ಒಂದು ಗಣಪತಿ ದೇವ್ರನ್ನ ಇಟ್ಟಿದ್ದಾರೆ, ಕೈ ಮುಗಿದ್ಕೊಡಿ. ಇದರ ನಂತರ ಇದು ಯು ಪಿ ಎಸ್ ಸಿಸ್ಟಮ್, ಏನಾದರೂ ಕರೆಂಟ್ ಏನಾದ್ರು ಸಡನ್ನಾಗಿ ಆಫ್ ಆದರೆ ಸಿಸ್ಟಮ್ಗೋಸ್ಕರ, ಇನ್ನು ಬಂದವ್ರು ಕೂರ್ಲಿಕ್ಕೋಸ್ಕರ. ಇಲ್ಲಿ ಒಂದು ವೋಕಲ್ ಬೋದು ರೆಕಾರ್ಡಿಂಗ್ ಅಂತ ಇದೆ, ಬಟ್ ಈಗ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ. ಇದಾದ ನಂತರ ಇದು ಸ್ಟುಡಿಯೋ ಇಂಟೀರಿಯರ್ ಈಗಿದೆ. ಈಗ ಹಾರ್ಡ್ವೇರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಾರ್ಮಲ್ ಡೈನಾಮಿಕ್ ಮೈಕ್, ಶೂರ್ ಕಂಪ್ನಿದು ಅಂದ್ಕೊಳ್ತೀನಿ. ಇನ್ನು ಇದು ಸಿಂಪಲ್ ಅನ್ನೋ ಒಂದು ಆಡಿಯೋ ಇಂಟರ್ಫೇಸ್. ಇನ್ನು ಅದಕ್ಕೆ ಪ್ರೀ ಆ್ಯಂಪ್ ಇದೆ. ಅದಕ್ಕೆ ಇದು ಎಮ್ ಆಡಿಯೋದ BX5 ಅನ್ನೋ ಒಂದು ಮಾಡಲ್. ಇದು ಆಡಮ್ A7 ಅನ್ನೋ ಒಂದು ಮಾನಿಟರ್. ಇನ್ನು ಇದು NS Beats ಅನ್ನೋ ಒಂದು ಯೂಟ್ಯೂಬ್ ಚಾನಲ್. ಇಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಸೌಂಡ್ ಇಂಜಿನಿಯರಿಂಗ್ ಆಗಿರ್ಬೋದು, ತುಂಬ ನೀಟಾಗಿ ಕಲಿಸ್ತಾರೆ, ನೋಡ್ಕೊಳ್ಳಿ. ಇನ್ನು ಇದು ನನ್ನ ಲ್ಯಾಪ್ಟಾಪ್ BX5. ಇನ್ನು AC ತುಂಬಾ ಇಂಪಾರ್ಟೆಂಟ್. ಇವಾಗ ವೋಕಲ್ ಬೂತ್ನ ನೋಡೋಣ. ತುಂಬಾ ರಿವರ್ಬ್ ಇದೆ, ಬಟ್ ಈಗಿರೋದಿಲ್ಲ. ಕಂಪ್ಲೀಟ್ ಡ್ರೈ ಆಯಿತು ಅಂದ್ಕೊಳ್ತೀನಿ ನನ್ನ ಒಂದು ವಾಯ್ಸ್. ಇದು ಬ್ಲೂ ಕಂಪ್ನಿಯ ಒಂದು ಮೈಕ್. ನಾ AKG ಒಂದು ಹೆಡ್ಫೋನ್, ಇದು ಫಿಲಿಪ್ಸ್ ಕಂಪ್ನಿದು. ಬಹುಶಃ ಇದು AKG ಇರ್ಬೋದು, AKG. ಇನ್ನು ಆರ್ಟಿಸ್ಟ್ಗಳು ಕೂರ್ಲಿಕ್ಕೋಸ್ಕರ ಇದು ಅಕೋಸ್ಟಿಕ್ ಪ್ಯಾನೆಲ್ಸ್. ಇದರೊಳಗಡೆ ರಾಕ್ ಹೋಲ್ನ ತುಂಬಿರ್ತಾರೆ, ಆ್ಯಂಡ್ ಇದ್ರ ಮೇಲೆ ಫ್ಯಾಬ್ರಿಕ್ನ ಕವರ್ ಮಾಡಿದ್ದಾರೆ. ಇದಲ್ಲದೆ ಅಲ್ಲೂ ಕೂಡ ಇದೆ. ಇಂಟೀರಿಯರ್ ಈ ರೀತಿ ಇದೆ. ಇಲ್ಲೂ ಕೂಡ ಒಂದು AC ಇದೆ. ದೆನ್ ಇದು ನಾನೇ. ಇನ್ನು ಇದು ಏನಾದರೂ ನೋಟ್ಸ್ ಇಡ್ಲಿಕ್ಕೋಸ್ಕರ, ಅಂದರೆ ನಾವೊಂದು ಲಿರಿಕ್ಸ್ನ ಏನಾದರೂ ರೀಡ್ ಮಾಡೋವಂಥ ಟೈಮ್ನಲ್ಲಿ ನೋಟ್ಸ್ನ ಇಡ್ಲಿಕ್ಕೋಸ್ಕರ ಇದು. ಆ್ಯಂಡ್ ಇದು ಅದಕ್ಕೆ ಒಂದು ಕ್ಲಿಪ್, ಪೇಜಸ್ ಸೌಂಡ್ ಮಾಡಬಾರ್ದು ಅಂತ. ಈಗ ಇಲ್ಲಿಂದ ನಾನು ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ಬೋದು, ನನ್ನ ವಾಯ್ಸ್ ಅಲ್ಲಿಗೆ ರೀಚ್ ಆಗೋದಿಲ್ಲ. ಬಟ್ ಏನಂತಂದರೆ ಇಲ್ಲಿ ನಾನು ಒಂದು ಮೈಕ್ ಏನು ಕಾಣಿಸ್ತಾ ಇದೆ, ಇಲ್ಲಿ ನಾನು ಮಾತಾಡಿದ್ರೆ ಅದು ಅಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿನ ಒಂದು ಸ್ಪೀಕರ್ಸಿಗೆ. ಸದ್ಯಕ್ಕೆ ಸ್ಟುಡಿಯೋ ಹೀಗಿದೆ, ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಇದಲ್ಲದೆ ನಿಮಗೆ ತುಂಬ ಮೆಸ್ಸಿ ಐಟಮ್ಸ್ ತೋರಿಸ್ಬೇಕಂದ್ರೆ ಇಲ್ಲಿದೆ, ನೋಡ್ಕೊಳ್ಳಿ. ಇದು ತುಂಬಾ ವಯರ್ಸ್ ಕೇಬಲ್ಸ್. ಸೊ ಮ್ಯೂಸಿಕ್ ಪ್ರೊಡಕ್ಷನ್ ಅಂದರೆ ಅಥವಾ ಸೌಂಡ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಸ್ಟುಡಿಯೋ ಆಗಿರ್ಬೋದು, ವಯರ್ಸ್ ಆಗಿರ್ಬೋದು, ಕೇಬಲ್ಸ್ ಆಗಿರ್ಬೋದು, ಸ್ಪೀಕರ್ಸ್ಗಳೆಲ್ಲ ಪ್ರತಿಯೊಂದು ಅಲ್ಲೆಲ್ಲೇ ಬಿದ್ದಿರುತ್ತೆ. ಇನ್ನು ಇದ್ರ ಬಗ್ಗೆ ಹೇಳಿಲ್ಲ ಅಂದ್ಕೊಳ್ತೀನಿ. ಇದು ನಾರ್ಮಲ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಬ್ಯಾಕಪ್ಪಿಗೋಸ್ಕರ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ.